ಪ್ಯಾಷನ್ ಪ್ರಾಜೆಕ್ಟ್ ಥರ ಸ್ಟಾರ್ಟ್ ಆಗಬೇಕಾಗಿತ್ತು. ಆಮೇಲೆ ಹಂಗೆ ಶುರುವಾಗಿತ್ತು. ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡ್ ಅವ್ರ ಫ್ರೆಂಡು ಸುಮ್ಮನೆ ಈ ಥರ ಡಿಸ್ಕಷನ್ ಮಾಡೋಣ ಅಂತ ರೀಚ್ ಆದರು. ಆ್ಯಂಡ್ ಸ್ಕ್ರಿಪ್ಟು ಫಸ್ಟ್ ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ ಥರ ಮಾಡಬೇಕು ಅಂತ ಅಂದ್ಕೊಂಡು ಅನಿಸುತ್ತೆ. ಹಾಂ ಹಾಂ ಸೊ ಹಾಂ ಹಾಂ ಸೊ ಹೇಗೆ ಅಂತ ವಿ ಜಸ್ಟ್ ಸ್ಟಾರ್ಟ್ ಫಾರ್ ಅ ಕಾನ್ವರ್ಸೇಷನ್. ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತೊಗೊಂಡಾಗ ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟರು ದ ಪ್ರೊಟಾಗನಿಸ್ಟ್. ಇದರಲ್ಲಿ ಹೀರೋ ಹೀರೋಯಿನ್ನು ಅಥವಾ ವಿಲ್ಲನ್ನು ಆ ಥರ ಏನೂ ಇಲ್ಲ. ಇಟ್ ಈಸ್ ಆಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ತುಂಬ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಇದು ಬಂದು ಒಂದು ಆಫ್ ಬೀಟ್ ಸಿನಿಮಾ ಥರ, ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿಲ್ಲ ನಾವು ಸಿನಿಮಾಕ್ಕೆ. ಐ ಟಿ ಕಂಪ್ನಿಲಿ ನಡೆಯುವಂಥ ಒಬ್ಬ ಹುಡುಗನ ಜರ್ನಿ. ಆ ಜರ್ನಿ ಎಷ್ಟು ರಿಯಲಾಗಿ ಆಗುತ್ತೋ, ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು, ಆ ಎಮೋಷ್ನಲ್ ವೇರಿಯೇಷನ್ಸ್ ಇರ್ಬೋದು, ಆ್ಯಂಡ್ ಅಲ್ಲಿ ಐ ಟಿ ಫೀಲ್ಡಲ್ಲಿ ಅವ್ನ ಮ್ಯಾನೇಜರ್ ಜೊತೆ ಅಥವಾ ಕೋವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್, ಪ್ರತಿಯೊಂದು ತುಂಬ ರಿಯಲಿಸ್ಟಿಕ್ಕು. ಯಾಕಂದರೆ ಅದರ ಬೇಸಿಸ್ ಬಂದೇ ನಮ್ಮ ಚೇತನ್ ಅವರು, ಈಸ್ ದ ಸ್ಕ್ರಿಪ್ಟ್ ಬರೆದಿರೋದು ಅವರೇ, ಡೈರೆಕ್ಟರ್ ಅವರೇ, ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಕಮ್ ಡಿ ಒ ಪಿ, ಅವರು ಕೂಡ ಐ ಟಿ ಅವರೇ. ಸೊ ಫುಲ್ಲು ಐ ಟಿ ಟೀಮೇ ಇದೆ. ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ, ರಿಯಲ್ ಇನ್ಸಿಡೆಂಟ್ಸ್ನ ತೊಗೊಂಡು ಸಿನಿಮಾ ಮಾಡಿ ಸ್ಕ್ರಿಪ್ಟ್ ಮಾಡಿದ್ರು, ಹಾಗೆ ಸಿನಿಮಾ ಕೂಡ. ಅದು ಅವ್ರಿಗೆ ಕೊಡ್ತೀನಿ, ಅವ್ರು ರೀಚ್ ಆಗಲಿ, ನೀವೆಲ್ಲ ಕೇಳ್ಬೋದು. ಸೊ ಇದು ಇದು ಒಂದು ಬೇಸಿಕ್ ಒಂದು ಏನು ಹೇಳ್ತಾರೆ, ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು, ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದು. ಬಟ್ ನನ್ನ ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ, ಸಿನ್ಸ್ ನಾನೇ ಸೀನಿಯರು ಈ ಟೀಮ್ಗೆ, ಅದಕ್ಕೋಸ್ಕರ ಇದು ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟೆ. ಸೊ ನೀವು ಸ್ಟಾರ್ಟ್ ಮಾಡ್ಬೋದು ಡೈರೆಕ್ಟರಿಂದ. ಪ್ರಶಾಂತ್, ಅದೊಂದು ಖುಷಿ ಆಯಿತು. ಆ್ಯಂಡ್ ಲೊಕೇಶನ್ಸ್ ತುಂಬ ಹೆಲ್ಪ್ ಆಯಿತು ನಮಗೆ, ಆ್ಯಂಡ್ ವಿ ವರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ. ಯಾಕೆಂದರೆ ಐ ಟಿ ಅಂತ ಬಂದಾಗ ಅದ್ರ ಬ್ಯಾಕ್ಗ್ರೌಂಡ್ ಸೆಟಪೇ ಅದ್ರ ಲೊಕೇಶನ್, ಆ ಕ್ಯೂಬಿಕಲ್ಸ್ ಇರ್ಬೋದು, ಆ ಒಂದು ಕಾರಿಡಾರು, ಆ ಕ್ಯಾಂಟೀನು ಅಂತ. ಒಂದ್ಸಲ ಅದು ಸೆಟಪ್ ಆಗಿಬಿಟ್ರೆ ಆ ಒಂದು ಪ್ರಪಂಚ, ಐ ಟಿ ಪ್ರಪಂಚ ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಆಗಿಬಿಡುತ್ತೆ. ಸೊ ಲೊಕೇಶನ್ ಪ್ಲೇಡ್ ಅ ವೆರಿ ವೆರಿ ಬಿಗ್ ಪಾರ್ಟ್. ಆ್ಯಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ಕಿದಾಗ ಈ ಸ್ಟೋರಿನ ಕನ್ವೆ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಒಂದೆಲ್ಲರಿಗೂ ಒಂದು ಹುಮ್ಮಸ್ಸು, ಒಂದು ಏನೋ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಇದು ಈಗ ಎಲ್ಲರೂ ಮಾತಾಡಿದ್ರಲ್ಲ, ಇಲ್ಲಿ ಯಾರೂ ಈ ಡಿಪಾರ್ಟ್ಮೆಂಟ್ ಅಥವಾ ಈ ಡಿಪಾರ್ಟ್ಮೆಂಟ್ ಅಂತ ಕೆಲಸ ಮಾಡಿಲ್ಲ, ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ಲಿ ಒಂದು ಟೀಮ್ ಥರ ಕೆಲಸ ಮಾಡಿದ್ದು. ಅದು ಯೂಶ್ವಲಿ ಈ ಥರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ಹೈರಾಕಿ ಶುರುವಾಗ್ಬಿಡುತ್ತೆ, ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ. ಬಟ್ ಇದರಲ್ಲಿರೋ ಒಂದು ಇನ್ನೋಸೆನ್ಸು, ಇದರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ, ಬಡವನ ಮನೆ ಊಟ ರುಚಿ ಅಮ್ಮಿ, ಅದೇ ಥರ ಈ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು. ವರ್ಕಿಂಗ್ ಸ್ಟೈಲ್ ಇರ್ಬೋದು, ಆ್ಯಂಡ್ ಆನೆಸ್ಟಿ, ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರು ಎಲ್ಲರೂ. ಆ್ಯಂಡ್ ಎಲ್ಲರ ಇಂಟೆನ್ಷನ್ ಇದ್ದು ಒಂದೇ, ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ. ಆ್ಯಂಡ್ ರಿಯಲಿಸ್ಟಿಕ್ ಕಾಂಟೆಂಟು ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರೇ ನೋಡಿದ್ರು ಕೂಡ ಇಲ್ಲೆಲ್ಲೂ ನಮಗೆ ಫೇಕ್ ಅಂತ ಅನ್ಸಲ್ಲ. ಅಥವಾ ಐ ಟಿ ಅವ್ರು ನೋಡಿದ್ರು ಕೂಡ ಅವ್ರಿಗೆ ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಕ್ಯಾರೆಕ್ಟ್ರು ಕನೆಕ್ಟ್ ಆಗುತ್ತೆ. ಯಾಕಂದರೆ ಅಷ್ಟು ನೀಟಾಗಿ ಪ್ರತಿ ಕ್ಯಾರೆಕ್ಟರ್ನೂ ಸ್ಕೆಚ್ ಮಾಡಿದ್ದಾರೆ. ಇದು ಪ್ರೊಟಾಗನಿಸ್ಟ್ ಬಂದು ಸಿದ್ಧಾರ್ಥ. ಸಿದ್ಧಾರ್ಥ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ. ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸು, ಒಂದೊಂದು ಸೀನ್ ಬಂದಿರೋ ರೋಲ್ಸ್ ಕೂಡ ತುಂಬ ತುಂಬ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ಬೇಕು ಬೇಕು ಅಂತ, ಈವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ, ಸುಮ್ಮನೆ ಐ ಮೀನ್ ಏನಂದು ಲೋ ಆ್ಯಂಗಲ್ ಇಡೋದಾಗಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾಟ್ ಇಟ್ಬಿಡೋಣ ಅಂತ ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಆ ಸೀನ್ಗೆ ಏನು ಬೇಕೋ ಎಷ್ಟು ಕನ್ವೆ ಆಗಬೇಕೋ ಅಷ್ಟೇ ಮಾಡಿದ್ದಾರೆ. ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡೋಕ್ಕೆ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆದ್ರೆ ಚೆನ್ನಾಗಿದೆ ಅಂತ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ನೀಟಾಗಿ ಒಳ್ಳೆ ಗ್ರಾಮರ್, ಸಿನಿಮ್ಯಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡಿಕೊಂಡು ಮಾಡಿರೋಂಥ ಸಿನಿಮಾ. ಬಹಳ ಹೆಮ್ಮೆ ಇದೆ ನನಗೆ ಈ ಸಿನಿಮಾ ಬಗ್ಗೆ, ಆ್ಯಂಡ್ ತುಂಬ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ. ಆ್ಯಂಡ್ ಐ ಟಿ ಅವ್ರು ನೋಡೋರಿಗೆ ತುಂಬ ಕನೆಕ್ಟ್ ಆಗುತ್ತೆ, ಬೇರೆಯವ್ರು ನೋಡಿದವ್ರಿಗೆ ಒಂದು ಒಳ್ಳೆ ಐ ಟಿ ಹುಡುಗನ ಜರ್ನಿ ಸಿಗುತ್ತೆ ನಿಮಗೆ ಈ ಒಂದು ಸಿನಿಮಾದಲ್ಲಿ. ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅವ್ರದ್ದೇ ಒಂದು ಸ್ಟ್ರಗಲ್ ಇರುತ್ತೆ. ಸೊ ಇದೊಂದು ಪ್ರಪಂಚ, ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಒಬ್ಬ ಸಿದ್ಧಾರ್ಥನ ಪಾತ್ರ ಅವನ ಲೈಫಲ್ಲಿ ಏನಾಗುತ್ತೆ ಅಂತ ತುಂಬ ರಿಯಲಿಸ್ಟಿಕ್ಕಾಗಿ, ತುಂಬ ನೀಟಾಗಿ, ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ, ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ.
ಎಲ್ಲರೂ ಸೇರಿಕೊಂಡು ಈ ಒಂದು ಸಿದ್ಧಾರ್ಥ ಒಂದು ಪಾತ್ರನ ಮೇಲೆ ಇಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ, ತುಂಬ ತುಂಬ ಥ್ಯಾಂಕ್ಸ್.